KCET ವಿದ್ಯಾರ್ಥಿಗಳೇ, ಇವಾಗ ನಮ್ಮ ಮಾನ್ಯ ಅಶ್ವಥ್ ಆರ್ಯನ್ ಸರ್ ಇವಾಗ KCET ರಿಸಲ್ಟ್ ಬಗ್ಗೆ ಹೊಸ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನಂದ್ರೆ, ಸೊ ಇವಾಗ CBSE ರಿಸಲ್ಟ್ ಏನು ಬಂದೇ ಬಿಡ್ತೀವಿ ಇವಾಗ. ಓಕೆ, ಸೊ ಇನ್ನು ಎಷ್ಟು ದಿನ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು, ಆಗಸ್ಟ್ 1 ವೀಕ್ ಆಗುತ್ತೋ ಅಥವಾ ಏನು ಜುಲೈ ಲಾಸ್ಟ್ ವೀಕಲ್ಲಿ ಬರ್ಬೋದು ಅಂತ ವಿದ್ಯಾರ್ಥಿಗಳೇ. ಸೊ ಸಮ್ಟೈಮ್ಸ್ ಬಂದರೂ ಬರ್ಬೋದು, ಜುಲೈ 29 ಆ ರೀತಿ ಬಂದರೂ ಬರ್ಬೋದು ಅಥವಾ 28 ಈ ರೀತಿ. ಸೊ ಇನ್ನು ಇಲ್ಲಾಂದರೆ ಜುಲೈ 1st ವೀಕ್ ಅಂತೂ ಗ್ಯಾರಂಟಿ ಬರಲೇಬೇಕು ಅಟ್ ಎನಿ ಕಾಸ್ಟ್. ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಇವಾಗ ಎಲ್ಲರೂ ಕೂಡ ಸೆಕೆಂಡ್ ಪಿಸ್ ಮುಗಿಸಿದಿರೋ ತಾನೇ ಈ ವಿಡಿಯೋನ. ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಕೂಡ ಆರ್ಟ್ಸ್ ಆಯಿತು, ಕಾಮರ್ಸ್ ಆಯಿತು, ಎಲ್ಲರೂ ಕೂಡ ನಿಮಗೆ ಸಿಗುತ್ತೆ. ಯಾರು ಡಿಗ್ರಿ PUC ಮುಗಿಸ್ನಂತ ಹೋಗ್ತಾ ಇರ್ತೀರಾ. ಸೊ ನಿಮ್ಮದು ಪರ್ಸೆಂಟೇಜ್ ಡಿಪೆಂಡ್ಸು, ಅಲ್ಲಿ SC ST ನೀವು ಇದ್ರಂದರೆ ಇವನ್ OBC ಕೂಡ ಅಪ್ಲೈ ಮಾಡ್ಕೋಬೋದು. ಬಟ್ ಕ್ರಿಶ್ಚಿಯನ್ಸು ಮತ್ತು ನಿಮ್ಮ ಏನು ಮುಸ್ಲಿಮ್ಸ್ ಇರ್ತಿರಲ್ವ, ಅವರಿಗೆ ನೀವು ಸ್ಕಾಲರ್ಶಿಪ್ನು ಮಾತ್ರ ಅಪ್ಲೈ ಮಾಡ್ಕೋಬೋದು. ಇದು ಎಸ್ಪೆಷಲಿ ಬರೆದ ನೋಡಿ SC ST ಅಂತ. ಓಕೆ, ಅದೇ ರೀತಿ OBC ಕೂಡ ಟ್ರೈ ಮಾಡ್ಬೋದು. ಸೊ ಅದಕ್ಕೆ ಫೋಟೋ ಹಚ್ಚಿ ಎಲ್ಲ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಕೊಡಿ. ಸೊ ನೀವು ಕೂಡ ಇವಾಗ ಇನ್ನೂ ಕೂಡ ಕೆಲವರು KCET ಟ್ರೈ ಮಾಡ್ತಾ ಇದ್ದೀರಾ, ಇನ್ನೂ ಕಾಲೇಜೇ ಜಾಯ್ನ್ ಆಗಿಲ್ಲ ಇದೆಲ್ಲಿ ಅಂತ ಯಾರೋ ನಿಮ್ಗೆ ಅನ್ನಿಸ್ತಿರ್ಬೋದು. ಬಟ್ ಯಾವಾಗ ಜಾಯ್ನ್ ಆಗ್ತಿರಲ್ವ ಕಾಲೇಜಿಗೆ, ಆವಾಗ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಸೊ ಹುಡುಗ ಲೈಕ್ ಮಾಡಿ ರಸ್ತೆ ನೋಡ್ತಾ ಇದ್ದಾರೆ, ಅಥವಾ ಬೆಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗನೆ ರಿಸಲ್ಟ್ಸ್ ಬರಲಿದೆ. ಓಕೆ, ಸೊ ರಿಸಲ್ಟ್ಸ್ ಆರ್ ಕಮಿಂಗ್ ಸೂನ್. ಸೊ ದ್ಯಾಟ್ಸ್ ಇಟ್. ಸೊ ಗಿವ್ ದ ಲೈಕ್ ಟು ದ ವಿಡಿಯೋ, ಹಾಗೆ ಯಾರು ಹೊಸ ನೋಡ್ತಾ ಇದ್ದಾರೆ ಅಥವಾ ಬೆಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.